ವಿದೇಶಗಳಲ್ಲಿ ಹೋಗಿ ಇದನ್ನು ನೋಡಿದ್ದಾರೆ. ವಿದೇಶಗಳಲ್ಲಿ ಇಂಥದ್ದು ಆಯೋಜಿಸುವಂತಹ ಸರ್ವೇ ಸಾಮಾನ್ಯ. ಆದರೆ ಭಾರತದಲ್ಲಿ ಕೂಡ IIT IAS ಇಂತಹ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಂಥದ್ದು ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆಯಿಂದ ಇಷ್ಟಪಡುವಂತ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯ ಹೋಲಿಸಿದ್ರೆ ಇಂತಹ ಕಾರ್ಯಕ್ರಮ ಆಗುವುದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬಂದದ್ದು ಬಹಳ ಒಂದು ಅರ್ಥಪೂರ್ಣವಾಗಿದೆ. ಅವರು ನಿಮ್ಮೆಲ್ಲರ ಪರವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಬಹಳ ಆರ್ಥಿಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೆ. ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮನ್ನೆಲ್ಲರ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪನವರ ಅವರಿಗೆ ಭೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳಿಬರುತ್ತದೆ. ಅದೇ ರೀತಿ ಸಮಾರಂಭ ಅಧ್ಯಕ್ಷತೆ ವಹಿಸಿರುವಂತಹ ಪ್ರೊಫೆಸರ್ ಕೆ ಭೈರಪ್ಪನವರು ಅವರನ್ನು ಈ ಓಪನ್ ಹೌಸ್ ಸಮಾರಂಭಕ್ಕೆ ಬಹಳ ಉತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಇದರ ಸಂಯೋಜಕರಾದ ಪ್ರೊಫೆಸರ್ ಕೆಆರ್ ಚಂದ್ರಶೇಖರ್ ಅವರು ಭೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ಬಂದು ಉಪಸ್ಥಿತರುವಂತಹ ಎಲ್ಲರನ್ನು ಸಂಯೋಜಕರಾದ ಪ್ರೊಫೆಸರ್ ಕೆಆರ್ ಚಂದ್ರಶೇಖರ್ ಮತ್ತು ಎಲ್ಲ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಸದಸ್ಯರು ಮತ್ತು ಮಂಗಳ ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಇದರ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಬೋಧಕ ಮತ್ತು ಬೋಧಕೇಶ ಸರ್ವರನ್ನು ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಈ ಸಮಾರಂಭಕ್ಕೆ ಬಂದು ಉದ್ಘಾಟಿಸಿದ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮಾನ್ಯ ಯುಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು ಆಡಬೇಕು ಅಂತ ನಾನು ಹೇಳಿಸಿಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಓಪನ್ ಹೌಸ್ನ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾಧ್ಯಕ್ಷತ್ವ ವಹಿಸಿದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಗೌರವ ಪ್ರೊಫೆಸರ್ ಕೆ ಭೈರಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ರಿಜಿಸ್ಟರ್ ಅಂತ ಪ್ರೊಫೆಸರ್ ಕೆ ಎಸ್ ಎಡಪಾಡಿ ಅವರೇ, ಕಾಲೇಜ್ಗಳಂತಹ ಪ್ರೊಫೆಸರ್ ಕೆ ಆರ್ ಚಂದ್ರಶೇಖರ್ ಅವರೇ, ಮುಂದಿರೋ ಎಲ್ಲ ನಮ್ಮ ಸಿಂಡಿಕೇಟ್ ನಮ್ಮ ಸದಸ್ಯರೇ, ವಿವಿಧ ಈ ವಿಭಾಗದ ಮುಖ್ಯಸ್ಥರೇ, ಹಾಗೂ ಇಲ್ಲಿರುವಂತಹ ಎಲ್ಲ ಫ್ಯಾಕಲ್ಟಿ ಮತ್ತು ಸಿಬ್ಬಂದಿ ವರ್ಗದವರೇ, ಪತ್ರಕರ್ತರ ಮಿತ್ರರೇ, ಈ ಊರಿನ ಇಲ್ಲಿ ಅಗಣ್ಯ ವ್ಯಕ್ತಿಗಳೇ, ಸೋದರ ಸೋದರರೇ, ಆತ್ಮಿತಾರೆ, ಬಹಳಷ್ಟು ಸಂತೋಷವಾಗ್ತಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ 20 ವರ್ಷ ಬೇರೆ ವಿಶ್ವವಿದ್ಯಾಲಯಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ವಿಶೇಷವಾದ ಓಪನ್ ಹೌಸ್ ಎಂಬ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಇಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಂತ ಹೇಳಿದಾಗ ಬೇರೆ ವಿಚಾರಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡಿದರು. ನನಗೆ ಕೂಡ ಬಹಳ ಸಂತೋಷ ಆಯಿತು. ಯಾಕೆಂದರೆ ಈಗಲೇ ಒಂದು ಮಾತಿತ್ತು, ಯಾರಿಗಾದರೂ ನಾವು ಒಂದು ಮೀನು ತೆಗೆದು ಅವ್ರ ದಿವಸ ಊಟ ಮಾಡೋ ಬದಲು ಅವನಿಗೆ ಮೀನನ್ನು ಹಿರಿಲಿಕ್ಕೆ ಕಲಿಬೇಕಂತೆ. ಸೊ ಒಂದು ದಿವಸ ಮೀನು ತೆಗೆದು ಕೊಟ್ಟರೆ ಒಂದು ದಿವಸಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಮೂರು ದಿವಸನೂ ಆಗೋದಿಲ್ಲ. ಹೊಸ ಮೀನು ಇದೆ, ಅವನಿಗೆ ಮೀನು ಇದರಲ್ಲಿ ಕಲಿಸಿದ್ರೆ ಅವನು ಯಾವ ಬೇಕಾದ್ರೂ ಹಿಡಿದು ಹೊಸ ಹೋಗುವಂಥ ಒಂದು ವಿಚಾರ ಇವತ್ತು ಆಗ್ತದೆ. ಅವನಿಗೆ ಅವನೊಂದು ತುಂಬ ಒಂದು ಪರಿಸ್ಥಿತಿ ಆಗ್ತದೆ ಅಂತೇಳಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಅವನಿಗೆ ಮೀನು ಹಿಡಲಿಕ್ಕೆ ಮಾತ್ರ ಅಲ್ಲ, ಮೀನು ಎಲ್ಲಿ ಸಿಗ್ತದೆ ಎಂಬ ತೋರಿಸುವಂಥ ಕೆಲಸ ಇವತ್ತು ಓಪನ್ ಹೌಸ್ ಮುಖಾಂತರ ಮಾತ್ರ ಇದ್ದ ಅಂತ ನಾನು ಹೇಳಿಕೊಡ್ತೇನೆ. ಇದರ ಪ್ರಯೋಜನ ಖಂಡಿತ ಆಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇವತ್ತು ಉಪಕಾರ ಆಗುವಂತಹ ಅವಕಾಶದಲ್ಲಿ ಆಗ್ತದೆ. ಇವತ್ತು ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯ ಹೇಗಿದೆ, ಯಾವ್ಯಾವ ಕೋರ್ಸ್ ಇದೆ, ಏನು ಮಾಡೋದು, ಯಾರು ಭೇಟಿ ಆಗಬೇಕು, ಇದರ ವಿಚಾರ ಏನು, ಅಥವಾ ಇವತ್ತು ನಾನು ನನ್ನ ಏನಾದರೂ ನನ್ನ ಡಿಗ್ರಿ ಮುಗಿಸಿಕೊಂಡು ಬಂದಾಗ ನಾನು ಯಾವ ಕೋರ್ಸಿಗೆ ಹೋಗಬೇಕು, ಹೋದರೆ ಹೇಗೆ ಅಂತ ಹೇಳಿ ಬಹುಶಃ ತಾನಿಗೆ ತಾನೇ ಬಂದು ಎಲ್ಲ ಮಾಹಿತಿ ಪಡೆಯುವಂಥ ಆ ಸದಾವಕಾಶ ಇವತ್ತು ವಿದ್ಯಾರ್ಥಿಗೆ ಕೊಟ್ಟದ್ದು. ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಕೊಡುವಂಥ ಕೊಡುಗೆ ಮಾತ್ರ ಅಲ್ಲ, ಇದು ಸಮಾಜ ಮತ್ತು ದೇಶಕ್ಕೆ ಕೊಡುವಂಥ ಕೊಡುಗೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ಮಾಡ್ತೇನೆ. ಯಾಕೆ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುವಂಥ ಕೊಡುಗೆ ಅಂತ ಹೇಳಿದರೆ, ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಂತ ಹೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗುವುದಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಎ.ಸಿ. ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ ಎ.ಸಿ. ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದರೆ ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿ ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಬಹುಶಃ ಇಂಥ ಓಪನ್ ಹೌಸ್ ಮೂಲಕ ಜ್ಞಾನವನ್ನು ಇವತ್ತು ಪಡೆದುಕೊಂಡು ಸಲಹೆ ಸೂಚನೆ ಪಡೆದುಕೊಂಡು ಅವನ ಭವಿಷ್ಯವನ್ನು ರೂಪಿಸಿ ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಅತ್ಯಂತ ಸತ್ಪ್ರಜಾಗಿದ್ದುಕೊಂಡು ಅವನ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ
ತಂದೆ ತಾಯಂದಿರ ಆಸ್ತಿಯ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ದೇಶ ಸಂಪತ್ತಾಗಿ ಮಾಡ್ಕೊಳ್ಳುವಂತ ಅವಕಾಶ ಬಹುಶಃ ಈ ಒಂದು ವಿಶ್ವವಿದ್ಯಾಲಯದ ಆಗ್ತದ ಅಂತ ಹೇಳಿಕೊಂತ ಈಗಾಗಲೇ ಈ ಒಂದು ವಿಶ್ವವಿದ್ಯಾಲಯ ವಿಶ್ವದಲ್ಲೇ ಈ ಒಂದು ಬೇರೆ ಬೇರೆ ಪ್ರಶಸ್ತಿಗಳನ್ನು ಮತ್ತು ಟಾಪ್ 50 ಯೂನಿವರ್ಸಿಟಿಗಳಲ್ಲಿ ಅದರಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾಲಯ ಹೆಸರು ಗಳಿಸಿದೆ. ಇದು ಗಳಿಸಬೇಕಾದ್ರೆ ಇಲ್ಲಿ ಎಲ್ಲ ಸೇವೆ ಮಾಡಿದಂಥ ಹಿಂದಿನಿಂದ ಇಲ್ಲಿ ತನಕ ಸೇವೆ ಮಾಡಿದಂಥ ಎಲ್ಲ ನಮ್ಮ ಅಧಿಕಾರ ಕುಲಪತಿಗಳಿರಲಿ ಅವರ ಅಧೀನದಿಂದೆಲ್ಲ ನಮ್ಮ ರಿಜಿಸ್ಟರ್ಗಳಿರಲಿ ಫ್ಯಾಕಲ್ಟಿಗಳಿರಲಿ ಸಿಬ್ಬಂದಿಗಳಿರಲಿ ಇಲ್ಲಿ ವಿಶೇಷ ಒಂದು ಒಗ್ಗಟ್ಟಿನ ಏಕತೆಯ ಒಂದು ವಿಶೇಷ ಒಂದು ಶ್ರಮ ಮೂಲಕ ಒಂದು ಟೀಮ್ ವರ್ಕ್ ಆಗಿಕೊಂಡು ಇವತ್ತು ಒಂದು ಅತ್ಯುತ್ತಮವಾದ ಗೌರವ ಪಡೆಯುವಂಥ ಅವಕಾಶ ಆಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಲಿತವರು ಯಾರಿದ್ರು ಕೂಡ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ನೋಡಿದಾಗ ಅವನಿಗೆ ವಿಶೇಷದ ಗೌರವ ಬರುವಂಥ ಒಂದು ಕೆಲಸ ಆಗಿದೆ. ಇದು ಇನ್ನಷ್ಟು ಟಾಪ್ 50 ಇದ್ದದ್ದು ಬಹುಶಃ ಟಾಪ್ 25 ಒಂದು ಮುಟ್ಟುವಂಥ ಕೆಲಸ ಪ್ರೊಫೆಸರ್ ಭೈರಪ್ಪ ನೇತೃತ್ವದಲ್ಲಿ ಆಗ್ತದೆ ಎಂಬ ವಿಶ್ವಾಸ ಕೂಡ ನನಗೆ ಇರುತ್ತಿದೆ. ಅದರ ಜೊತೆಯಲ್ಲಿ ಅತ್ಯುತ್ತಮವಾದ ರೆಫರೆನ್ಸ್ ಹಾಲ್ ಅನ್ನು ಕಟ್ಟುವ ಮೂಲಕ ಶಾಶ್ವತವಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಅವಕಾಶ ಜೊತೆಯಲ್ಲಿ ಇನ್ನು ಮುಂದಕ್ಕೆ ಇಲ್ಲಿ ಬೇರೆ ಬೇರೆ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಮೂಲಕ ಈ ಪ್ರದೇಶದ ಇಲ್ಲಿ ಕೆಲವೊಂದು ವಿದ್ಯಾರ್ಥಿನಿಗೆ ಬಹಳಷ್ಟು ಪ್ರಯೋಜನಪೂರ್ವಕವಾಗಿ ಎಲ್ಲ ಹಂತದಲ್ಲೂ ಅವರಿಗೆ ಸಹಕಾರ ಕೊಡುವಂಥ ಒಂದು ಅತ್ಯುತ್ತಮವಾದ ಒಂದು ಸಭಾವನ್ನು ಇವತ್ತು ಪ್ರಾರಂಭ ಮಾಡಿದಂಥ ಶ್ಲಾಘನೀಯ ಅಂತ ಹೇಳಿಕೊಂಡು ಇದು ಬಹುಶಃ ಈ ಒಂದು ವಿಶ್ವವಿದ್ಯಾಲಯ ಮುಂದಿನಲ್ಲಿ ಒಂದು ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಎಲ್ಲ ಫೌಂಡೇಶನ್ ಇಲ್ಲಿ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳಿಕೊಂಡು ನಾನು ಈಗಾಗಲೇ ಹೇಳಿದ್ದೆ ನಮಗೂ ಮತ್ತು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಹಳಷ್ಟು ಒಂದು ಸಂಬಂಧ. ನಾನು ಕೂಡ ಲೋಕಾಲದಲ್ಲಿದ್ದಾಗ ಎಲೆಕ್ಟ್ರಿಷಿಯನ್ ಮೆಂಬರ್ ಆಗಿ ನಾನು ಕೂಡ ಇದನ್ನು ಕಾರ್ಯವನ್ನು ನಿರ್ವಹಿಸಿದೆ. ವಿದ್ಯಾರ್ಥಿ ಮುಖಂಡರಾಗಿ ಹಲವು ಸಲ ಸ್ಟ್ರೈಕ್ ಕೂಡ ಇಲ್ಲಿ ಬಂದು ಹೋದಂತ ನನಗೂ ಕೂಡ ಇವತ್ತು ಇದೆ. ನನಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳವನ್ನೆಲ್ಲ ಆಶಯ ಪಾಲನೆಯ ಯೋಜನೆಯಲ್ಲಿ ಬಡವರಿಗೆ ಹಂಚಿ ಕೂಡ ಆಗಿತ್ತು. ಆಗ ಮಾತ್ರ ಎಲ್ಲ ನನಗೆ ನಾನು ನನ್ನ ಈ ಹುಣ್ಣ ಹಿರಿಯರಾಗಿದ್ದ ಸಂದರ್ಭ ಎಲ್ಲ ಹಿರಿಯರು ಶಾಸಕ ತಂದೆ ಹೋಗುತ್ತೆ ಸೇರಿಕೊಂಡು ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಬರ್ತದೆ ನಿಮ್ಮ ಕಡೆ ಬೇರೆ ಜಾಗ ಕೊಡು ಅಂತೇಳಿ ಕೊಟ್ಟಂತ ಹಕ್ಕು ಪತ್ರ ಹಿಂದೆ ಬರೆದುಕೊಂಡು ಬಹುಶಃ ಇಲ್ಲಿ ಎಲ್ಲ ಸ್ಥಳವನ್ನು ಕೊಡಲಿಕ್ಕೆ ಈ ಊರಿನವರು ಕೂಡ ಒಂದು ಸಂಪೂರ್ಣವಾದ ಸಹಕಾರ ಕೊಟ್ಟಿರೋದು ಕೂಡ ಈ ಊರಿನ ವಿಶೇಷವಾದ ಒಂದು ಕ್ರಮ. ಯಾಕಂದ್ರೆ ಈಗ ಒಂದು ಕೊಟ್ಟರೆ ಮತ್ತೆ ಅದಕ್ಕೆ ಬೇಡ ನಮ್ಗೆ ಇಲ್ಲೇ ಆಗ್ಬೇಕಂತ ಒಂದು ಕಡೆ ಇದೆ ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟೇನಾಗಿ ಈಗ ನಮಗೆ ಪಬ್ಲಿಕ್ ಗ್ರೌಂಡ್ ಮಾಡುವಂತಾಗಿ ಈಗ ಮತ್ತೆ ಹಿಂದೆ ಕೊಡ್ತೇವೆ ಈ ಮುಂದೆದು ಪಬ್ಲಿಕ್ ಗ್ರೌಂಡ್ ಆಗಿ ಉಪಯೋಗ ಮಾಡೋದಕ್ಕೆ ಇಲ್ಲ ನಮ್ಗೆ ಇದೇ ರೋಡ್ ಸೈಡ್ ಆಗ್ಬೇಕಾದ ಪರಿಸ್ಥಿತಿ ಅಂತ ನಿರ್ಮಾಣ ಆಯಿತು. ಆದ ಕಾರಣ ಅವತ್ತೆಲ್ಲ ಇದಕ್ಕೆ ಶ್ರಮ ಪಟ್ಟಿದ್ರು ಕೂಡ ಯಾವಕ್ಕೂ ನೆನಪಿಡುವಂತ ಹೇಳಿ ಕೊಡ್ತಾ ಒಬ್ಬ ಸಹೋದರನಾಗಿ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಜಿಲ್ಲೆ ರಾಜ್ಯದ ಶಾಸಕನಾಗಿ ನನ್ನಿಂದ ಆಗುವಂತಹ ಎಲ್ಲ ಸಹಕಾರ ಖಂಡಿತವಾಗಿ ಮುಂದೆ ನಿಂತು ನಿಮ್ಮ ಜೊತೆ ಸಹಕಾರ ಮಾಡಲಿಕ್ಕೆ ನಾನು ಕೊಡ್ತಾ ಇದ್ದೇನೆ. ನಾವೇ ಈ ಉತ್ತಮವಾದ ಸಮಾಜದಲ್ಲಿ ಇವತ್ತು ತಯಾರಾಗಿದ್ದೇವೆ. ನಾವು ಬಹುಶಃ ಚುನಾಯಿತನಾಗಿ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾದ ರಸ್ತೆ ಹದಗೆಟ್ಟಿತ್ತು. ಇವತ್ತು 2 ವರ್ಷ ಸಂಪೂರ್ಣ ಬಿಲ್ಡಿಂಗ್ ಅಂತ ಏನು ಮಾಡುದು ಅಂತೇಳಿ ಯಾರು ಎಲ್ಲಿಗೂ ಉತ್ತೇಜನ ಕೊಡ್ತಾ ಇರಲಿಲ್ಲ. ಇದಕ್ಕೆ ಗ್ರಾಮೀಣ ಮಟ್ಟದ ಕಡ್ಡಾಯ ಆ ವೈದ್ಯರ ಸಭೆ ಬಂದು ಬರುವಂಥ ಸಂದರ್ಭದಲ್ಲಿ ಈಗ ಡಾಕ್ಟರ್ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗಿದೆ. ಅದಂಥ ಸಂದರ್ಭ ನಾವು ಪ್ರಥಮ ಆದ್ಯತೆ ಮೇಲೆ ನಾವು ಮೈಗೊಳ್ತೇವೆ ಅದನ್ನು ನನ್ನ ತೀರ್ಮಾನಕ್ಕೆ ನಾನು ಚರ್ಚೆ ಮಾಡಿ ಬರ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ಒಬ್ಬ ಆರೋಗ್ಯ ಸಚಿವನಾಗಿ ನಮ್ಮ ಬೇಡಿಕೆ ನಿಮಗೆ ಇಷ್ಟೇ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ನಿಮ್ಮ ನಿಮ್ಮ ಧರ್ಮದ ಪ್ರಾರ್ಥನೆ ಮಾಡಿ ಸ್ವಲ್ಪ 1/2 ಗಂಟೆ ವಾಕಿಂಗ್ ಮಾಡಿ ಊಟ ಸ್ವಲ್ಪ ಕಡಿಮೆ ಮಾಡಿ ನಿಮ್ಗೆ ಯಾರಿಗೂ ಕೂಡ ರೋಗ ಬರುತ್ತೆ ಎಲ್ಲ ಕರೆಕ್ಟ್ ಆಗಿರುವಂತ ಅವಕಾಶ ಆಗ್ತದೆ. ಸ್ವಲ್ಪ ಆರೋಗ್ಯವಂತ ಸ್ವಲ್ಪ ನಿರ್ಮಾಣ ಮಾಡಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿ ಸರ್ವಧರ್ಮ ದೇವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಉದ್ಘಾಟಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಯ ಜನ. ಕರ್ನಾಟಕ ರಾಜ್ಯದ ಯುವ ನಾಯಕ ನಮ್ಮ ನೆಚ್ಚಿನ ಆರೋಗ್ಯ ಸಚಿವರು ಆದಂತಹ ಶ್ರೀ ಯು ಟಿ ಖಾದರ್ ಅವರೇ, ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಪಿ ಎಸ್ ಹೆಡಬಳಿ ತಾಯ ಅವರೇ, ಮತ್ತು ಈ ಓಪನ್ ಹೌಸ್ ಅನ್ನುವ ಒಂದು ಕಾರ್ಯಕ್ರಮದ ಸಂಯೋಜಕರಾದಂತಹ ಪ್ರೊಫೆಸರ್ ಕೆ ಆರ್ ಚಂದ್ರಶೇಖರ್ ಅವರೇ, ನಮ್ಮ ಆಡಳಿತ ವರ್ಗದವರೇ, ಪ್ರಾಧ್ಯಾಪಕ ಮಿತ್ರರೇ, ಅಧ್ಯಾಪಕ ಮಿತ್ರರೇ ಹಾಗೂ ಅಧ್ಯಾಪಕೇತರ ಮಿತ್ರರೇ, ಆಹ್ವಾನಿತರೇ, ವಿದ್ಯಾರ್ಥಿ ಬಂಧುಗಳೇ, ಸಿಂಡಿಕೇಟ್ ಸದಸ್ಯರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕರೇ, ಇದೊಂದು ರೀತಿಯ ವಿಶೇಷವಾದಂತಹ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಈ ಪ್ರವೇಶಾತಿಯನ್ನು ಪಡೆಯಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಒಳ್ಳೆಯ ಈ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಆರೋಗ್ಯ
ಸಚಿವರಿಂದ ಚಾಲನೆಯನ್ನು ಪಡೆದಿದೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಎಲ್ಲರ ಒಂದು ಪರಿಶ್ರಮ ಇದೆ. ಎಲ್ಲ ಅಧ್ಯಾಪಕ ವರ್ಗದವರ ಹಾಗೂ ವಿದ್ಯಾರ್ಥಿ ಮಿತ್ರರ ಹಾಗೂ ಮಾಧ್ಯಮ ಮಿತ್ರರ ಸಹಕಾರದಿಂದ ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ದೂರದರ್ಶನ ಚಾನೆಲ್ಗಳಲ್ಲಿ ಈಗಾಗಲೇ ಸಾಕಷ್ಟು ಒಂದು ಪಬ್ಲಿಸಿಟಿಯನ್ನು ನೀಡಿದ್ದಾರೆ. ನಮ್ಮ ಆರೋಗ್ಯ ಸಚಿವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಏನೆಂದರೆ ಸಾರ್ವಜನಿಕರಿಗೆ, ಪೋಷಕರಿಗೆ, ತಂದೆ ತಾಯಂದರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಮಾಹಿತಿ ದೊರಕಬೇಕು. ನಮ್ಮ ವಿಶ್ವವಿದ್ಯಾನಿಲಯದ ಶಕ್ತಿ ಏನು, ಯಾವ ಒಂದು ಕ್ಷೇತ್ರದಲ್ಲಿ ಒಂದು ಉತ್ತಮ ಸಾಧನೆಯನ್ನು ನಮ್ಮ ವಿಶ್ವವಿದ್ಯಾನಿಲಯ ಮಾಡಿದೆ, ನಾನು ವಿದ್ಯಾರ್ಥಿಯಾಗಿ ಯಾವ ಒಂದು ಇಲಾಖೆಯಲ್ಲಿ ಯಾವ ಒಂದು ಕೋರ್ಸನ್ನು ನಾನು ಓದಿದ್ರೆ ನನ್ನ ಭವಿಷ್ಯವನ್ನು ನಾನು ಹೇಗೆ ರೂಪಿಸಿಕೊಳ್ಬಹುದು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಜನರಿಗೆ, ಸಾರ್ವಜನಿಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸೃಷ್ಟಿಸುವಂತ ಈ ಒಂದು ಗುರಿಯನ್ನು ಇಟ್ಟುಕೊಂಡು ಮತ್ತು ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಸ್ನಾತಕೋತ್ತರ ಪದವಿಗಳಿಗೆ ಈ ಕೊಣಜೆ ಕ್ಯಾಂಪಸ್ನಲ್ಲಿರ್ಬೋದು ಅಥವಾ ಸ್ನಾತಕೋತ್ತರ ಪದವಿಗಳು ನಮ್ಮ ಯೂನಿವರ್ಸಿಟಿ ಘಟಕ ಕಾಲೇಜುಗಳಾದಂತಹ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಮತ್ತು ಮಡಿಕೇರಿಯಲ್ಲಿರತಕ್ಕಂತಹ ಕಾಲೇಜಿನಲ್ಲೂ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಜರುಗುತ್ತಿರತಕ್ಕಂತಹ ಕೋರ್ಸ್ಗಳು ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಅನುಕೂಲ ಆಗಲಿ ಎನ್ನುವ ಒಂದು ಉದ್ದೇಶದಿಂದ ಇದನ್ನು ನಾವು ಆಚರಿಸ್ತಾ ಇದ್ದೇವೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಇಂತಹ ಒಂದು ಬ್ರೋಷರ್ನ ನಾವು ನೀಡಿದ್ದೇವೆ. ಈ ಬ್ರೋಷರ್ನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಶಕ್ತಿ ಏನು, ನಮ್ಮ ಒಂದು ಸ್ಥಾನ ಏನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ನಾವು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಸ್ಥಾನವನ್ನು, ಒಂದು ಗಣನೆಯನ್ನು ನಾವು ಪಡೆದಿದ್ದೇವೆ ಎನ್ನುವ ಪ್ರತಿಯೊಂದು ಮಾಹಿತಿ ಈ ಒಂದು ಬ್ರೋಷರ್ನಲ್ಲಿ ಇದೆ. ದಯಮಾಡಿ ಇದನ್ನು ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ, ಪೋಷಕರಿಗೆ, ಎಲ್ಲರಿಗೂ ಇದನ್ನು ಗುರುತಿಸಬೇಕು ಮತ್ತು ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ ಪ್ರತಿಯೊಂದು ಸೌಲಭ್ಯಗಳನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಸದ್ಯ ಇವತ್ತು ಮಳೆಯ ಒಂದು ಇದು ಕಾಣಿಸ್ತಾ ಇಲ್ಲ, ಮಳೆ ಬರುವಂತಹ ಸೂಚನೆ. ಹಾಗಾಗಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳಿಕೊಳ್ತಿದ್ದೇನೆ ಮತ್ತು ವೈಫೈನ ಒಂದು ಮೂಲದಿಂದ ಅಂತರ್ಜಾಲದಲ್ಲಿ ಇಂಟ್ರಾನೆಟ್ ಅನ್ನುವ ಒಂದು ಇದರಲ್ಲಿ ನಾವು ರಿಸಲ್ಟನ್ನು ನಾವು ಅನೌನ್ಸ್ ಮಾಡಿದ್ದೇವೆ. ನಮ್ಮ ಕ್ಯಾಂಪಸ್ನಲ್ಲಿ ನಿಮ್ಮ ಮೊಬೈಲ್ ಫೋನ್ನಲ್ಲೂ ಸಹ ಆ ಒಂದು ರಿಸಲ್ಟನ್ನು ನೀವು ಪಡಿಬಹುದು ಮತ್ತು ಇಂದಿನಿಂದ ನಮ್ಮ ವಿಶ್ವವಿದ್ಯಾನಿಲಯದ ನೂತನ ವೆಬ್ ಪೋರ್ಟಲ್ ಎಲ್ಲ ಒಂದು ವಿಷಯಗಳನ್ನು, ಮಾಹಿತಿಗಳನ್ನು ಹೊಂದಿರತಕ್ಕಂತಹ ನೂತನವಾದಂತಹ ವಿಶೇಷವಾದಂತಹ ಒಂದು ವೆಬ್ ಪೋರ್ಟಲ್ ಒಂದು ಪ್ರಯೋಗಾತ್ಮಕ ಒಂದು ರೀತಿಯಲ್ಲಿ ಒಂದು ಟ್ರಯಲ್ ಬೇಸಿಸ್ ಮೇಲೆ ಇವತ್ತಿನಿಂದ ಅದನ್ನು ಲಾಂಚ್ ಮಾಡ್ತಿದ್ದೇವೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಒಂದು ಮಾಹಿತಿ ಕಿಯೋಸ್ಕ್ ಅನ್ನುವಂತಹ ಒಂದು ಉಪಕರಣಗಳನ್ನು ಸಹ ಲೈಬ್ರರಿಯಲ್ಲಿ ಈ ಒಂದು ಕೇಂದ್ರದಲ್ಲಿ ಹಾಗೂ ವಿಜ್ಞಾನ ಒಂದು ಸಂಕೀರ್ಣ ಒಂದು ಬಿಲ್ಡಿಂಗ್ನಲ್ಲಿ ಹಾಗೂ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ನಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತಿದ್ದೇವೆ. ಬಂದಂತಹ ಸಾರ್ವಜನಿಕರು ಅದರ ಒಂದು ಸೇವೆಯನ್ನು ಪಡ್ಕೋಬೇಕು, ಬೇಕಾದಂಥ ಮಾಹಿತಿಗಳನ್ನು ಅದರಿಂದ ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾನಿಲಯ ಇಂತಹ ಒಂದು ಕಾರ್ಯಕ್ರಮಗಳಿಂದ ಉತ್ತಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಒಂದು ಒಳ್ಳೆಯ ವಿದ್ಯೆಯನ್ನು ನೀಡಿ ನಮ್ಮ ಸಚಿವರು ಒಂದು ತುಂಬ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಅದನ್ನು ಮತ್ತೆ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಅದು ಮನದಟ್ಟಾಗಬೇಕು. ಕೇವಲ ಸಚಿವರು ಅಥವಾ MLAಗಳು MLCಗಳು ವಿಧಾನಸೌಧದಲ್ಲಿ ಕೂತು ಚರ್ಚೆಯನ್ನು ಮಾಡಿದರೆ ಸಾಲದು, ಪಾರ್ಲಿಮೆಂಟಲ್ಲಿ ಕೂತು ಸಂಸದರು ಚರ್ಚೆಯನ್ನು ಮಾಡಿ ಬಲಿಷ್ಠರಾದರೆ ಸಾಲದು,
ವಿದ್ಯಾರ್ಥಿಗಳು ಬಲಿಷ್ಠರಾಗಬೇಕು, ವಿದ್ಯಾರ್ಥಿಗಳ ಒಂದು ಜ್ಞಾನ ಬೆಳೀಬೇಕು, ಅವರು ಉತ್ತಮ ಒಂದು ಸೇವೆಯನ್ನು ಸಮಾಜಕ್ಕೆ ನೀಡಬೇಕು. ಆಗ ಮಾತ್ರ ನಮ್ಮ ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರೆ ನಿಜವಾಗಲೂ ನನಗೆ ಹೆಮ್ಮೆ ಆಯಿತು. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳನ್ನ ಬೆಳೆಸಬೇಕು, ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ನೀಡುವಂತಹ ಮುಂದಿನ ಪ್ರಜೆಗಳಾಗಬೇಕು ಅನ್ನುವ ಮಾತುಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದಂತಹ ತಮ್ಮೆಲ್ಲರಿಗೂ ನನ್ನ ಪೂರ್ವಕ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಜನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಶ್ರೀಯುತ ಯುಟಿ ಖಾದರ್ ಅವರು ಇವತ್ತು ನಮ್ಮೊಂದಿಗೆ ಕೆಲವು ಕ್ಷಣಗಳನ್ನು ಕಳೆದಿದ್ದಕ್ಕೆ ನಿಮಗೆ ತುಂಬ ಹೆಮ್ಮೆಯಾಗಿದೆ. ಶ್ರೀಯುತ ಖಾದರ್ ಅವರು ಮಂಗಳೂರು ಯೂನಿವರ್ಸಿಟಿಗಳೊಂದಿಗೆ ಹೊಂದಿದ್ದ ಅವಿನಾವ ಸಂಬಂಧವನ್ನು ನೆನೆಸಿಕೊಳ್ಳುತ್ತಾ ಯೂನಿವರ್ಸಿಟಿಗೆ ಬೇಕಾದ ಸರ್ವ ಸಿದ್ಧತೆಗಳನ್ನು ನಾನು ಕಲ್ಪಿಸಿಕೊಡುವಲ್ಲಿ ಸರ್ಕಾರದ ತಟ್ಟ ಒತ್ತಡ ಹರಿಸುವಲ್ಲಿಯೂ ಸಹ ನಾನು ಸಹಕರಿಸ್ತೇನೆ ಅಂತೇಳಿ ಮಾತುಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ತೆರೆದ ಮನೆಯ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮಾನ್ಯ ಮಂತ್ರಿಯವರು ಇವತ್ತು ಎರಡು ಪ್ರೋಗ್ರಾಮ್ ಅನ್ನು ಇನಾಗ್ರೇಟ್ ಮಾಡಿದ್ದಾರೆ. ನಾನು ಬಹುಶಃ ಇಲ್ಲಿ ಸ್ಮರಿಸಲು ಅಗತ್ಯ ಅಂತ ಕಾಣುತ್ತೆ. ಈಗ ತಾನೆ ಅವರು ನಮ್ಮ ಯೂನಿವರ್ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಅಲ್ಯುಮಿನಿ ಅಸೋಸಿಯೇಷನ್ ಮಾ ವತಿಯಿಂದ ಮತ್ತು ಕರ್ನಾಟಕ ಬ್ಯಾಂಕ್ ಸಹಕಾರದೊಂದಿಗೆ ಹೊಸ ನೂತನ ಬಸ್ ಸ್ಟ್ಯಾಂಡ್ ಕಟ್ಟಡವನ್ನು ಸಹ ಇನಾಗ್ರೇಟ್ ಮಾಡಿದ್ದಾರೆ. ಅದಕ್ಕೂ ಸಹ ನಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಶ್ರಮಿಸಿದಂತಹ ಮಾ ಕಾರ್ಯಕರ್ತರಿಗೆ ಹಾಗೂ ಕರ್ನಾಟಕ ಬ್ಯಾಂಕಿಗೆ ಸಹ ನನ್ನ ಅಭಿನಂದನೆಗಳು. ಶ್ರೀಯುತ ಪ್ರೊಫೆಸರ್ ಭೈರಪ್ಪನವರ ಕನಸು ಇದು. ಅವರು ಬಂದು ಅಧಿಕಾರ ವಹಿಸಿಕೊಂಡ ತಕ್ಷಣ ಹೇಳ್ತಾ ಇದ್ರು, ನಾನು ಈ ಯೂನಿವರ್ಸಿಟಿಯಲ್ಲಿ ಹೊಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು, ಅದು ಓಪನ್ ಹೌಸ್ ಮಾಡಬೇಕು, ಸೊಸೈಟಿಗೆ ನಮ್ಮಿಂದ ಏನೆಲ್ಲ ಕೊಡಲಿಕ್ಕೆ ಆಗ್ತದೆ ಅನ್ನುವ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವ ದಿಕ್ಕಿನಲ್ಲಿ ನಾವೇನಾದರೂ ಕೆಲಸ ಮಾಡಬೇಕು ಅಂತ 10 ತಿಂಗಳಿಂದ ಹೇಳ್ತಾ ಇದ್ರು. ಅವರು ಬಹುಶಃ ಕಳೆದ ಒಂದೆರಡು ತಿಂಗಳಿಂದ ಅವರು ಇದಕ್ಕೆ ಹೆಚ್ಚು ಶ್ರಮ ವಹಿಸಿ ನಾವು ಇಂಥದ್ದೊಂದು ಪ್ರೋಗ್ರಾಮ್ ಇಲ್ಲಿ ಮಾಡಬೇಕು, ಅದಕ್ಕೆ ಉಸ್ತುವಾರಿ ಸಚಿವರನ್ನೇ ಕರೆಯಬೇಕು ಅಂತೇಳಿ ಅವರು ಮನಸ್ಸಲ್ಲಿದ್ದು ಬಹುಶಃ ಅವರ ಕನಸು ಇವತ್ತು ಈಡೇರಿದೆ. ಆ ಕನಸನ್ನು ಸಹಕರಿಸಿಕೊಳ್ಳಿಸುವಲ್ಲಿ ಸಹಕರಿಸಿದ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವ ಮೊದಲು ಈ ಕನಸನ್ನು ಬಿತ್ತಿ ಆ ಕನಸನ್ನು ಸಹಕಾರಗೊಳಿಸಬೇಕು ಅನ್ನುವ ಅವರ ಒಂದು ಛಲವನ್ನು ನನಗೆ ಅಭಿನಂದಿಸುತ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಹ ಅರ್ಪಿಸುತ್ತೇನೆ. ಪ್ರೋಗ್ರಾಮಿನ ಯಶಸ್ಸಿಗೆ ಕಾರ್ಯಕರ್ತರಾದ ನಿಮ್ಮೆಲ್ಲರಿಗೂ ವಂದನೆ. ಮಾಧ್ಯಮ ಮಿತ್ರರಿಗೂ ಸಹ ನನ್ನ ವಂದನೆಗಳು. ಈ ಪ್ರೋಗ್ರಾಮ್ನ ರೂವಾರಿಯಾದ ಶ್ರೀಯುತ ಪಿ ಎಸ್ ಎಡಪಡಿಕಾಯ ಅವರಿಗೂ ಸಹ ವಂದನೆಗಳು ಮತ್ತು ಧನ್ಯವಾದ.
ಮಾಡಿದ್ದೀರಿ.